ನನ್ನ ಅವಧಿಯ ಪಠ್ಯಪುಸ್ತಕ ಪರಿಷ್ಕರಣೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಸರ್ಕಾರಕ್ಕೆ ಶಿಫಾರಸದ ಮೇಲೆ ಅದು ರಾಜ್ಯ ಸರ್ಕಾರದ ಸ್ವತ್ತು ಅದನ್ನ ತೆಗಿರಿ ಇದನ್ನ ತೆಗಿರಿ ಅನ್ನೋ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಶಿವಮೊಗ್ಗದಲ್ಲಿ ಚಿಂತಕ ರೋಹಿತ್ ಚಕ್ರತೀರ್ಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ನನ್ನ ಅವಧಿಯ ಪಠ್ಯಪುಸ್ತಕ ಪರಿಷ್ಕರಣೆ ಸರ್ಕಾರಕ್ಕೆ ಈಗಾಗಲೇ ಶಿಫಾರಸು ಮಾಡಲಾಗಿದೆ ಒಂದಸಲ ಸರ್ಕಾರಕ್ಕೆ ಶಿಫಾರಸಾದ ಮೇಲೆ ಅದು ರಾಜ್ಯ ಸರ್ಕಾರದ ಸ್ವತ್ತು अदाद मेले अदन्ना तगीरी एदन्ना तगीरी अंत प्रश्ने माडोदक्के बरोदिल्ल अंत चिंतक रोहित चक्रतीर्थ हेळिकेयन्न कोट्टिद्दारे अदन्ना इदन्ना याके तगिद्रि अंत अदु नमगे संबंध इल्ल ई बग्गे निर्णय तेगेदुकोळ्ळोदक्के सरकारक्के सर्व स्वतंत्र इदे अंत इदे संदर्भदल्लि शिवमोग्गदल्लि चिंतक रोहित चक्रतीर्थ हेळिकेयन्न कोट्टिद्दारे ನನಗೆ ಈ ಪಠ್ಯಪುಸ್ತಕಗಳ ವಿಚಾರದಲ್ಲಿ ಏನನ್ನು ಹೇಳುವಂತದಿಲ್ಲ ಯಾಕಂದ್ರೆ ನಾವು ಅವತ್ತು ಪಠ್ಯಪುಸ್ತಕಗಳ ಬಗ್ಗೆ ನಾವು ಶಿಫಾರಸನ್ನ ಕೊಟ್ಟ ಮೇಲೆ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರಿತ್ತು ಸೋ ಅದರ ಬಗ್ಗೆ ಇಂತದನ್ನೇ ಹಾಕಬೇಕು ಇಂತದನ್ನೇ ತೆಗೆಯಬೇಕು ಅನ್ನೋದನ್ನು ನಾವೇನು ಒತ್ತಾಯ ಮಾಡ್ತಾ ಇಲ್ಲ ನಾವು ಶಿಫಾರಸು ಮಾಡಿ ಕೊಟ್ಟಿದ್ದೆವು ಹಿಂದಿನ ಸರ್ಕಾರದವರು ಅದರಲ್ಲಿ ಕೆಲವು ಶಿಫಾರಸುಗಳನ್ನು ತಗೊಂಡು ಅವರು ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಮಾಡಿದರು ಈಗಿನ ಸರ್ಕಾರದವರು ಬಂದು ಅದನ್ನು ಮತ್ತೆ ತೆಗಿತೇವೆ ಅಂತ ಹೇಳಿದ್ರೆ ನಮ್ಮದೇನೂ ಆಕ್ಷೇಪ ಇಲ್ಲ ಯಾವ ಆಕ್ಷೇಪ ಆಗಲಿ ಯಾವ ಒತ್ತಾಯ ಆಗಲಿ ಒತ್ತಡ ತರುವಂತದಾಗಲಿ ಇದನ್ನು ಯಾವುದನ್ನು ಕೂಡ ನಾನು ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತಾ ಇದ್ದೇನೆ ನಾವು ಪರಿಷ್ಕರಣೆ ಸಮಿತಿಯ ಕಡೆಯಿಂದ ನಾವು ಅದನ್ನು ಮಾಡಲ್ಲ ಈಗ ಮತ್ತೆ ಅವರು ಪರಿಷ್ಕರಣೆ ಮಾಡಬೇಕು ಯಾವುದೋ ಒಂದು ನಾಲ್ಕು ಚಾಪ್ಟರ್ಗಳನ್ನು ಹಾಕಬೇಕು ತೆಗಿಬೇಕು ಅಂತ ಹೇಳಿದರೆ ಅವರು ಸರ್ವ ಸ್ವತಂತ್ರರು ಸರ್ಕಾರಕ್ಕೆ ಅದು ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ನಾವು ನಮ್ಮ ಪರಿಷ್ಕರಣೆಯ ಸಮಯದಲ್ಲಿ ಅದಕ್ಕೆ ಹಿಂದಿನ ಪರಿಷ್ಕರಣೆ ಮಾಡಿದವರು ಯಾರಿದ್ದಾರೆ ಅವರ ಜೊತೆ ನಾವು ಮುಕ್ತವಾದ ಮಾತುಕತೆಯನ್ನು ಆಡೋದಕ್ಕೆ ನಾವು ಹಲವು ಸಾರಿ ನಾವು ಮನವಿಯನ್ನು ಮಾಡಿದೆವು ಆದರೆ ಯಾವ ಮನವಿಗೂ ಕೂಡ ಹಿಂದಿನ ಪರಿಷ್ಕರಣೆಯ ಅಧ್ಯಕ್ಷರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಆದರೆ ನಾನು ಆ ರೀತಿಯ ವ್ಯಕ್ತಿ ಅಲ್ಲ ಈಗೇನಾದರೂ ಅವರು ಪಾಠಗಳನ್ನು ತೆಗೆಯೋದಾದರೆ ಯಾವ ಕಾರಣಕ್ಕೆ ತೆಗಿತಾ ಇದ್ದಾರೆ ಅನ್ನೋದನ್ನು ಅವರು ಹೇಳಿದರೆ ಅಥವಾ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ನೀವು ಬನ್ನಿ ಅಂತ ನನ್ನನ್ನು ಏನಾದರೂ ಕರೆದರೆ ಯಾವುದೇ ವೇದಿಕೆಯಲ್ಲಿ ಸರ್ಕಾರದ ಯಾವುದೇ ಮೀಟಿಂಗ್ನಲ್ಲಿ ಭಾಗವಹಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಮತ್ತು ನಾವು ಯಾವ ಕಾರಣಕ್ಕೆ ನಮ್ಮ ಪಾಠಗಳನ್ನು ಹಾಕಿದ್ದೇವೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದ ಕಾರಣಗಳನ್ನು ನಮ್ಮ ಸಮಿತಿ ಕೊಟ್ಟಿತ್ತು ಹಾಗಾಗಿ ಈಗ ತೆಗೆಯೋದಕ್ಕೂ ಕೂಡ ಅವರು ಬಹಳ ಸ್ಪಷ್ಟವಾದ ಕಾರಣಗಳನ್ನು ಕೊಟ್ಟದ್ದೇ ಆದರೆ ಅದು ಜನಸಾಮಾನ್ಯರಿಗೆ ಇಷ್ಟವಾದದ್ದೇ ಆದರೆ ಅದರ ಬಗ್ಗೆ ನಮ್ಮದೇನೂ ಆಕ್ಷೇಪ ಇಲ್ಲ ನೀವೇನಾದರೂ ಚರ್ಚೆಗೆ ಬರಬೇಕು ನೀವು ಯಾವ ಕಾರಣಕ್ಕೆ ಈ ಪಾಠಗಳನ್ನು ಸೇರಿಸಿದ್ರಿ ಅನ್ನೋ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ